ಭಟ್ಕಳದ ಕರಿಕಲ್ ಧ್ಯಾನ ಮಂದಿರದಲ್ಲಿ 41 ದಿನಗಳ ಚಾತುರ್ಮಾಸ್ಯ ವ್ರತವನ್ನು ಪೂರೈಸಿದ ಕನ್ಯಾಡಿಯ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನದ ಪೀಠಾಧೀಶರಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಸೀಮೋಲ್ಲಂಘನ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಶಾಸಕರು, ನಾಮಧಾರಿ ಸಮಾಜ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ಪಾಲ್ಗೊಂಡು ಗುರುಭಕ್ತಿ ಸಮರ್ಪಿಸಿದರು. ಭಟ್ಕಳದ ಕರಿಕಲ್ ಧ್ಯಾನ ಮಂದಿರದಲ್ಲಿ ಜುಲೈ 21 ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಆರಂಭಿಸಿದ ಚಾತುರ್ಮಾಸ್ಯ ವ್ರತಾಚರಣೆ, ಆಗಸ್ಟ್ 30 ಗಂಗಾ ಪೂಜೆಯ ಬಳಿಕ ನಡೆದ ಸೀಮೋಲ್ಲಂಘನೆ ಕಾರ್ಯಕ್ರಮದ ಮುಖೇನ ಸಂಪನ್ನಗೊಂಡಿತು. ಇಂದು ಬೆಳಿಗ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತರು ಶ್ರೀಗಳನ್ನು ತೆರೆದ ವಾಹನದಲ್ಲಿ ಕೂರಿಸಿ ಬೈಕ್ ಮತ್ತು ಕಾರುಗಳ ಮೆರವಣಿಗೆ ಮೂಲಕ ಶಿರಾಲಿ ಸಾರದಹೊಳೆಯ ಶ್ರೀ ಹಳೇಕೋಟೆ ಹನುಮಂತ ದೇವಸ್ಥಾನಕ್ಕೆ ಕರೆದೊಯ್ಯಲಾಯಿತು. ಪೂರ್ಣಕುಂಭಗಳ ಸ್ವಾಗತದೊಂದಿಗೆ ಶ್ರೀಗಳನ್ನು ಮುತ್ತೈದೆಯರು ಬರಮಾಡಿಕೊಂಡರು. ಸಾರದಹೊಳೆಯ ತೀರದಲ್ಲಿ ಶ್ರೀಗಳು ಗಂಗಾ ಆರತಿ ನೆರವೇರಿಸಿದರು. ಶ್ರೀಗಳ ಸಮ್ಮುಖದಲ್ಲಿ ಶ್ರೀ ಹಳೇಕೋಟೆ ಹನುಮಂತ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಾರದಹೊಳೆಯ ಶ್ರೀ ಹಳೇಕೋಟೆ ಹನುಮಂತ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಶ್ರೀಗಳನ್ನು ಗೌರವಿಸಲಾಯಿತು. ಬಳಿಕ ಅಲ್ಲಿಂದ ಆಗಮಿಸಿದ ಶ್ರೀಗಳು ಕರಿಕಲ್ ಧ್ಯಾನ ಮಂದಿರದ ವೇದಿಕೆಯಲ್ಲಿ ಹರಿದ್ವಾರ ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ 3 ಸಂತರ ಜೊತೆಗೂಡಿ ಸೀಮೋಲ್ಲಂಘನೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಮಾತನಾಡಿ, ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ್ಯ ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ನೆರವೇರಿಸಿದ ನನ್ನ ಕ್ಷೇತ್ರದ ನಾಮಧಾರಿ ಸಮಾಜ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಎಂದು ಹೆಮ್ಮೆಪಟ್ಟ ಸಚಿವರು, ಗುರು ಇದ್ದಲ್ಲಿ ದೇವರು ಇರುತ್ತಾರೆ ಎನ್ನುವುದಕ್ಕೆ ಈ ಚಾತುರ್ಮಾಸ್ಯ ಕಾರ್ಯಕ್ರಮಕ್ಕೆ ಹರಿದು ಬಂದ ಭಕ್ತರೇ ಸಾಕ್ಷಿ. ಜಾತಿ ಭೇದ ಮರೆತು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಸತ್ಕರಿಸಿರುವುದು ಖುಷಿ ನೀಡಿದೆ. ಇರಲಿಕ್ಕೆ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಪೂಂಜಾ ಅವರು ಹೇಳಿದರು, 5ನೇ ವರ್ಷ ನಾವು ತುಂಬ ಸಂತೋಷದಿಂದ, ವಿಜೃಂಭಣೆಯಿಂದ, ಭಕ್ತಿಯಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಿರಿ ಅಂದರೆ 4 ಸತತವಾಗಿ ತಾವು ಮಾಡಿದಂಥ ಕಾರ್ಯಕ್ರಮವನ್ನು ನೋಡಿಕೊಂಡು ಕೇಳಿಕೊಂಡು ನಿಮ್ಮ ಶ್ರದ್ಧೆ, ಭಕ್ತಿ, ಗುರುಗಳ ಮೇಲೆ ಇಟ್ಟಂಥ ಪ್ರೀತಿ, ವಿಶ್ವಾಸ ಅದನ್ನು ನೋಡಿಕೊಂಡು ನಾವು ಕಲಿತು ನಾವೆಲ್ಲ ಸೇರಿ, ಅದರಲ್ಲೂ ನಾವೆಲ್ಲ ಸೇರಿ ಅನ್ನೋಕ್ಕಿಂತ ಈ ಭಾಗದ ಎಲ್ಲ ಜನ, ಅದರಲ್ಲೂ ವಿಶೇಷವಾಗಿ ನಾಮಧಾರಿ ಸಮಾಜದವರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಮತ್ತೆ ಹೇಳ್ತೀನಿ, ಭಾಳ ಸಂತೋಷ ಆಗಿದೆ ನನಗೆ. ನಮ್ಮ ಆಸೆ ಇತ್ತು ಇಲ್ಲಿ ವಿಜೃಂಭಣೆಯಿಂದ ಒಂದು ಚಾತುರ್ಮಾಸ ಮಾಡಬೇಕು ಅಂದೇಳಿ. ಭಾಳ ಹಿಂದಿನಿಂದ ಕೇಳ್ತಾ ಇದ್ದರು, ಗುರುಗಳು ನಮಗೆ ಅವಕಾಶ ಮಾಡಿ ಕೊಡಲಿಲ್ಲಾಗಿದ್ರು. 5ನೇ ವರ್ಷ ನೀವು ಮಾಡಬೇಕು ಅಂದೇಳಿ ನಿಮ್ಮ ಹತ್ರ ಹೇಳಿ ನೀವೆಲ್ಲರೂ ಸೇರಿಕೊಂಡು ಮಾಡಿದ್ರಿಂದ ನಮಗೆ ಭಕ್ತಿಯಿಂದ ಇಲ್ಲಿ ಬಂದು ಸೇವೆ ಮಾಡುವಂಥ ಅವಕಾಶ ಮಾಡಿಕೊಟ್ರಿ ತಾವೆಲ್ಲರೂ. ಮತ್ತೆ ಅಭಿನಂದಿಸ್ತೇನೆ ನಿಮಗೆ, ಯಾಕೆಂದರೆ ನಾವು ಗುರುಗಳು ಮಾತಾಡಿಕೊಂಡಿದ್ರು, ಗುರುಗಳು ಹೇಳೋದು, ನಾನು ಮೌನ ಚಾತುರ್ಮಾಸ ಮಾಡ್ತೀನಿ, ನಾನು ಜ್ಞಾನಕ್ಕೆ ಕೂಳಬೇಕು, ನನ್ನ ಉದ್ದೇಶ ಜ್ಞಾನ ಮಾಡುವಂಥದ್ದು. ನಾವು ಗುರುಗಳಿಗೆ ಹೇಳೋದು, ಇಲ್ಲ ಗುರುಗಳೇ, ನಾವು ನಿಮ್ಮನ್ನು ನಿಮ್ಮ ಸೇವೆ ಮಾಡ್ತಾರೆ, ನಮ್ಮ ಭಾಗದ ಜನ ದೇವರು ಮತ್ತು ಗುರುಗಳು ಸಮಾನವಾಗಿ ನೋಡ್ತಾರೆ, ಇಲ್ಲಿ ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ, ನಿಮ್ಮ ಆಶೀರ್ವಾದ ಆಶೀರ್ವಚನ ಅವಶ್ಯಕತೆ ಇದೆ, ನೀವು ಆ ರೀತಿ ಮಾಡಿದರೆ ನಮಗೆ ಎಲ್ಲೋ ಸ್ವಲ್ಪ ನೋವು ಆಗ್ತದೋ ಏನೋ ಅಂತ ವಿನಂತಿ ಮಾಡಿಕೊಂಡೆ. ಆಗ ನೀವು ಎಲ್ಲ ಬಂದು ಅವ್ರ ಹತ್ರ ಹೇಳಿದ್ರಂತೆ, ಇಲ್ಲ ನಮಗೆ ಆಶೀರ್ವಾದ ಮಾಡಬೇಕು, ನಮ್ಮ ಜೊತೆ ನೀವು ದಿನ ವೇದಿಕೆ ಹಚ್ಕೊಳ್ಬೇಕು, ನಿಮ್ಮ ಜೊತೆ ನಾವು 41 ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂದೇಳಿ ತಾವೆಲ್ಲರೂ ಹೇಳಿದ್ರಂತೆ, ಗುರುಗಳು ಅದೇ ಹೇಳ್ತಾಯಿದ್ರು, ಎಲ್ಲರೂ ಕೇಳಿಕೊಂಡ್ರು ಮಗ. ಹಾಗಾಗಿ ನಾನು ಭಾಳ ಸಂತೋಷದಿಂದ ಇವತ್ತೇ ಮತ್ತೆ. ಬೆಳತಂಗಡಿ ಶಾಸಕ ಹರೀಶ್ ಪೂಂಜಾ ಮಾತನಾಡಿ, ಕನ್ಯಾಡಿ ಶ್ರೀಗಳು ಆಧುನಿಕ ಭಾರತದ ನಾರಾಯಣ ಗುರುಗಳಾಗಿದ್ದಾರೆ, ಜಾತಿ ಮತ ಭೇದವಿಲ್ಲದೆ ಹಿಂದೂ ಧರ್ಮವನ್ನು ಸಂಘಟಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಂದರು. ಬ್ರಹ್ಮಾನಂದ ಸರಸ್ವತಿ ಶ್ರೀಗಳು ಭಕ್ತರಿಗೆ ಆಶೀರ್ವಚನ ನೀಡಿ ಮಾತನಾಡುತ್ತಾ, ಸಾಧುಸಂತರು ಭಗವಂತನ ಪ್ರೇರಣೆಯಿಂದ ಧರ್ಮದ ಪ್ರಚಾರಕ್ಕಾಗಿ ಹುಟ್ಟಿ ಬಂದವರಾಗಿದ್ದಾರೆ, ಚಾತುರ್ಮಾಸ್ಯ ನಡೆಯುವ ಸ್ಥಳದಲ್ಲಿ ಭಗವಂತನೇ ಸ್ವಯಂ ಇರುತ್ತಾನೆ ಎನ್ನುವ ನಂಬಿಕೆ ಇದೆ, ಎಲ್ಲರಿಗೂ ದೇವರನ್ನು ಕಾಣುವ ಅಭಿಲಾಷೆ ಇರುತ್ತದೆ,
ಆದರೆ ಸಮುದ್ರದ ಅಲೆಗಳಂತೆ ಎದ್ದು ಬರುವ ಮಾಯೆಗಳು ಎಲ್ಲರನ್ನ ಬಂಧಿಸಿಡುತ್ತದೆ. ಗುರುಗಳ ಹಾಗೂ ದೇವರಲ್ಲಿ ಶರಣಾಗತಿ ಭಾವನೆ ಹೊಂದಿದವರು ಎಲ್ಲ ಕಲ್ಮಶಗಳನ್ನು ಕಳೆದುಕೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಎಂದರು. ಅಮರ ಆಷಾಢಸಿ ಶ್ರಾವಣ ಭಾದ್ರಪದ ಆಶೂಜ ಕಾರ್ತಿಕ್ ತಕ್ಕ ಅನುಷ್ಠಾನ ಮೇರೇನೆ ಅಮ್ ಕಭಿ ಬಿ ಅನುಷ್ಠಾನ ಕರ್ತೆ ಪರಂತು ಅಮರ ಸಂಸಾರಿ ಲೋಗೋಂ ಕಾ ಬೀಚ್ ಮೇ ಅಮರ ಕ್ಯಾ ಸತ್ಕರ್ಮ ಕೈಸಾ ಕರ್ನೆ ಆಧ್ಯಾತ್ಮಿಕ ಜಾಗರಣ ಕೈಸಾ ಕರ್ನೆ ಸನಾತನ ಹಿಂದೂ ಧರ್ಮ ಕ ಜಾಗೃತ ಕೈಸಾ ಕರ್ನೆ ವೈಸಾ ಸಿಕಾನ ಅಮಾರ ಏಕ ಪೀಠಾಧಿಕಾರ ಕರ್ತವ್ಯ ಯಾವ ಜಯಸಿ ಎಂ ಚಾತುರ್ಮಾಸ ಬಹಿರ್ಮುಖ ರೂಪಿಸಿ ಎಂ ಇತರ ಒಂದು ಉತ್ಸವಕ ರೂಪಿಸಿ ಆಯೋಜನಕ್ಕೆ ಈ ಒಂದು ಚಾತುರ್ಮಾಸವನ್ನು ನಿಮಗೆಲ್ಲ ಸುಖ ಸಿಗಬೇಕು, ಶಾಂತಿ ಸಿಗಬೇಕು, ನೆಮ್ಮದಿ ಸಿಗಬೇಕೆಂಬ ಕಾರಣದ ದಿನ ನೀವು ಮಧ್ಯಾಹ್ನ ಬಂದರೂ 3,000 ಜನ ಇರ್ಬೋದು, ಸಾಯಂಕಾಲ 1,500 ಜನ ಇರ್ಬೋದು, ಎಲ್ಲ ಸೇರಿದ್ದೀರಿ. ಈ ಚಾತುರ್ಮಾಸದ ಬಹಿರ್ಮುಖವಾದಂಥ ಈ ಪ್ರಚಾರಕ್ಕೆ ಇಷ್ಟೊಂದು ಅದ್ದೂರಿಂದ ಆದದಕ್ಕೆ ಇಲ್ಲಿಯ ದೊಡ್ಡ ನಾಮದಾರಿ ಸಮಾಜ ಸಾಕ್ಷಿ ಅಂತ ಹೇಳ್ಬೋದು. ತಮ್ಮ ಎಲ್ಲವನ್ನು ಧನು ಮನ ಧನ ಎಲ್ಲವನ್ನು ಒತ್ತೆ ಇಟ್ಟು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಇರ್ಬೋದು, ಕೆಲಸಗಾರ ಇರ್ಬೋದು, ಎಲ್ಲವನ್ನು ಬಿಟ್ಟು ನಮಗೆ ಗುರುಪದ ತಳ ಅಂತೆ ಗುರುವೇ ನಮಗೆ ಎಲ್ಲ ಅಂತ ಹೇಳ್ಕೊಂಡು ಬೆಳಿಗ್ಗೆ ಬಂದು 8 ಗಂಟೆಯಿಂದ ಬಂದು ಒಂದು 11 ಗಂಟೆ ಈಗ ಅರುಣ್ ನಾಯ್ಕ ಹೇಳಿದರು, ಆರ್ ಕೆ ನಾಯ್ಕ ಹೇಳಿದರು, ಎಲ್ಲರೂ ಹೇಳಿದರು. ಎಲ್ಲ ಕೂಡ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು 41 ದಿವಸ ಗುರು ಸೇವೆಯನ್ನು ಮಾಡಿದ್ದೀರಿ. ಗುರು ಸೇವೆ ಆಚೆ ಸೇವೆ ಇಲ್ಲ. ನಾನು ಹೇಳ್ತೇನೆ, ಗುರು ಎಂದರೆ ನಮಗೊಂದು ಶರೀರ ರೂಪದಲ್ಲಿ ಕಂಡದ್ರು ಆ ಭಗವಂತ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಮಧರ್ಮಸ್ಯ ತದಾತ್ಮಾನ ಸರ್ಜಮ್ಯ ಅಂತ ಹೇಳಿದ್ರು. ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾನ ಪರಾರ್ಥ ಸ್ಥಾಪ ಯುಗಯೋಗಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗಯೋಗಿ ಅಂತ ಹೇಳ್ತೇವೆ. ಧರ್ಮ ಸಂಸ್ಥಾನಕ್ಕೆ ಮಾಡಲಿಕ್ಕಾಗಿ ನೋಡು, ಅಲ್ಲಿಂದ ವಿದ್ಯಾನಂದ ಸರಸ್ವರು ಅಲ್ಲಿಂದ ಬಂದರು, ಆ ಕಡೆಯಿಂದ ಯಾವ ಕಡೆಯಿಂದ ನಮ್ಮ ದೇವಾನುಸರಿಸರು ಹರಿದ್ವಾರದಿಂದ ಬಂದರು, ಅವ್ರಿಗೆ ಯಾಕೆ ಅಷ್ಟು ದೂರದಿಂದ ಇಲ್ಲಿ ಬರಬೇಕು ಅಂತ. ಆದರೆ ಧರ್ಮವನ್ನು ಉಳಿಸುವ ಧರ್ಮಕ್ಕೆ ಬಾರೇ ಮೇಲೆ ಜಾದಾ ಚಿಂತನ ಕಾ ಹೋ ರೇ ಇಸ್ಕೆ ಬಾರೇ ಮೇ ಹಮ್ ಲೋಕ ಹಾತ್ ಜೋಡ್ನೆ ಐಸಾ ಸೂಚಿ ಇತನ ಲಂಬಿ ದೂರಿಸಿ ಇದರ ಆಕರ ಅಮರ ಯಾ ಕಾರ್ಯಕ್ರಮ ಭಾಗಲಿಯೆ ಇಸ್ಕೆ ಇಲ್ಲಿ ಎಂ ಬಹುತ್ ಆನಂದಿತವೇ ಬಹುತ್ ಸಂತೋಷಕ ದಿನ ಎಂ ಬೋಧಿಸಕ್ತೆ ಒಂದು ಕಾರಣದಿಂದ ನಾವು ತುಂಬ ಆನಂದ ಆಗಿದ್ದೇವೆ. ಅಷ್ಟು ದೂರದಿಂದ ಸ್ವಾಮಿಗಳು ಬರುವುದು ದೊಡ್ಡ ಸಾವಿರಾರು ಕೆಲಸಗಳನ್ನು ಬದಿಗೊಟ್ಟಿ ಬಂದಿದ್ದಾರೆ. ನಮ್ಮ ಎಲ್ಲರ ಹಮ್ ಸಬ್ಕ ಉದ್ದೇಶಕ್ಕೆ ದೇಶ ಬಚಾನ ಧರ್ಮಕ ಸಂರಕ್ಷಣ ಕರ್ನ ಧರ್ಮೈ ಅಮರ ಮಾತಾಯ ಧರ್ಮೈ ಅಮರ ಪ್ರಾಣಿ ಐಸಾ ಸೋಜನೆ ಆಜಕಾದೀನು ವಿಶ್ವಮೇ ಅಮರ ಫೋರಿನ್ ಕಂಟ್ರಿ ಮೇ ಇತನ ಉಂಚಾ ಸ್ಥಿತಿ ಕ್ಯೋ ಹೋಗಯ ಹಮ್ ಸುಧಾ ಸೋಚನೆ ಉದರ ಪ್ಯಾಟ್ರಿಯಾಟಿಸಮ್ಯ ಪ್ಯಾಟ್ರಿಯಾಟಿಸಮ್ ಅಂದರೆ ರಾಷ್ಟ್ರೀಯತೆ. ಎಲ್ಲ ಮಕ್ಕಳಲ್ಲಿ ರಾಷ್ಟ್ರೀಯತೆ ಉಂಟು. ನಾವು ರಾಷ್ಟ್ರೀಯತೆಗೆ ಒಳಪಡಬೇಕು. ರಾಷ್ಟ್ರೀಯತೆ ಒಳಪಡದಿದ್ರೆ ಆಗುವುದಿಲ್ಲ. ರಾಷ್ಟ್ರೀಯತೆಗೆ ಒಳಪಡಬೇಕಾದರೆ ನೀವು ಧಾರ್ಮಿಕರಾಗಬೇಕು. ಸತ್ಯ ಮತ್ತು ಧರ್ಮವನ್ನು ನಮ್ಮಲ್ಲಿ ಒಳಸೇರಿಸಬೇಕು. ಸತ್ಯ ಧರ್ಮ ನಿಮ್ಮ ಪುಸ್ತಕದಿಂದ ಆಜಕಾದಿನ ಸ್ಕೂಲ್ ಕಾ ಶಿಕ್ಷಣ ಸಿ ಸತ್ಯ ಧರ್ಮ ಸಿಕಾನಕ ವಿಚಾರಣೆಯೇ ಈಸ್ ಕಾರಣ ಸಿ ಅಮ್ ಸಂತ ಲೋಕ ಅಮರ ಗದ್ದಿ ಸೆ ಪೀಡಿಸಿ ಸತ್ಯ ಧರ್ಮಕ ಆಧಾರಕ ಶಿಕ್ಷಣ ಸಿಕ್ಕಾಕಿ ರಾಷ್ಟ್ರ ಪ್ರೇಮ ಕರ್ತೆ ಏಕದ ಅಮರ ಕಾನೂನು ಕೋ ಬಿಮಾಂತೆ ಅಮರ ಪ್ರಜಾಪ್ರಭುತ್ವ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಸಂರಕ್ಷಣೆ ಕರ್ನೇಕ ಪಾಲನ್ ಕರ್ನೇಕಲಿ ಸತ್ಯ ಅವ್ರ ಧರ್ಮಕ್ಕೆ ಅನುಷ್ಠಾನ ಚಾಯಿ ಓ ಪೈಚಾನ್ನ ಬಿ ಚಾಯಿ. ಸತ್ಯ ಧರ್ಮ ಅಂದ್ರೆ ಏನು, ಕಾನೂನು ಅಂದ್ರೆ ಏನು, ಕಾನೂನು ಅಂದರೆ ದೇವರು ಅಂತ ಗೊತ್ತಿರಬೇಕು. ಕಾನೂನು ಬೋಲೆ ತಮ್ಮ ಭಗವಾನ್ ಎಮ್ಮ ಅನ್ನಾಯ ಈಸ್ ಕಾರಣ ಸಿ ಸಬ್ ಕಾ ಅಂದರ್ ಧರ್ಮ ಜಾಗೃತ ಕರ್ನೇಕಲಿ ಈತನ 41 ಡೇಸಮ್ ಅರ್ಧಿನ್ ರಾಮಾಯಣೀಯ ಮಹಾಭಾರತೀಯ ಭಾಗವತಕ ಆಯೋಜನಕ್ಕೆ ಅಬ್ಲೋ ಸಬ್ ಲೋಗೆ ದಿನಾಕರ್ ಅರ್ಧಿನಾಕರ್ ಉಸ್ಕ ಪ್ರಯೋಜನ ಲೇಲಿಯೇ ಬಹುತ ಆನಂದವ ಮೈ ಕಭಿ ಬಿ ಬೋಲ್ತಾ ಹಮ್ ಸುನೋ ಅಮ್ ಲೋಗ ಸಂತ ಲೋಗಿಯೇ ಅಮ್ ಭಗವಾನ್ ಕೆ ಪಾಸ್ ಜಾನಕ ಅಮರೇ ಪಾಸ್ ಜ್ಞಾನ ಯೋಗೆ ಅಮರ ಶ್ವಾಸ ಕಾ ಧಾರಣ ಕರ್ನೆ ಅಭಿ ಅಮರ ಎಕ್ಸ್ ಮಿನಿಸ್ಟರ್ ಬೋಲ್ಕೆ ಗಯ ಅಮರ ಓಕೆ ಗುತ್ತೇದಾರನೆ ಓ ಧ್ಯಾನಕ ಬರ್ಮೆ ಬೋಲ್ಕೆ ಗಯ ಧ್ಯಾನ 1 ಗಂಟೆ 2 ಗಂಟೆ 1 ಗಂಟೆ 2 ಗಂಟೆ ಧ್ಯಾನಕರು ಆಟೋಮೆಟಿಕ್ ಶಿಸ್ತ ಸೆನ್ಸಿ ಜಾಗೃತ ಹೋತೆ ಟೆಲಿಪತಿ ಬಿ ಮಿಲ್ತೆ ಕಲ್ ಕ್ಯಾ ಹೋನಾ ಚಾಯಿ ಕ್ಯಾ ಹೋ ರೇ ಸಬ್ ಜ್ಞಾನ ಆಪ್ಕೊ ಮಿಲ್ತೆ ಉಸ್ಕೊ ಅಮರ ಸಂತ ಭಾಷೆ ಟೆಲಿಪತಿ ಬಿಡ್ತೆ ಟೆಲಿಪತಿ ನಾಳೆ ಏನಾಗ್ತದೆ ನಾಡ್ದು ಏನಾಗ್ತದೆ ನಿಮಗೆ ಜ್ಞಾನ ಬರ್ತದೆ. ಅದಕ್ಕೆ 1 ಗಂಟೆ 2 ಗಂಟೆ ಧ್ಯಾನ ಮಾಡಬೇಕು. 1 ಗಂಟೆ 2 ಗಂಟೆ ಬೆಳಗ್ಗೆ 1 ಗಂಟೆ ಸಂಜೆ 1 ಗಂಟೆ ನೀವು ಧ್ಯಾನ ಮಾಡಿದಾಗ ನಿಮ್ಮ ಆತ್ಮ ಜಾಗೃತಿ ಆಯಿತು. ನಿಮ್ಮ ಬ್ರೈನ್ನಲ್ಲಿರುವಂಥ ಎಲ್ಲ ಆ ಬ್ಯಾಡ್ ಥಿಂಗ್ಸ್ ಉಂಟಲ್ಲ ಅದೆಲ್ಲ ಡಸ್ಟ್ ಇರೇಸ್ ಆಯಿತು. ಆದರೆ ನಿಮಗೇನಾಗ್ತದೆ, ಯಾವುದನ್ನು ನೀವು ಕಂಪ್ಲೀಟ್ ಮಾಡಲ್ಲ. ಆಪ್ ಲೋಕ್ ಸಬ್ ಕಂಪ್ಲೀಟ್ ನೈ ಕರ್ತೆ ಯಾವ್ದಾದ ಕರ್ತೆ ಈಸ್ ಕಾರಣ ಸಾಬ್ ಫೈಲ್ಯೂರ್ ಹೋತೆ ವಿವೇಕಾನಂದ ಕೇಕ್ ಬಾತೆ ದಿ ಸ್ಟ್ರಾಂಗೆಸ್ಟ್ ಸ್ಟೀಲ್ ಆಸ್ ಪಾಸಸ್ ಟು ದಿ ಆರ್ಟೆಸ್ಟ್ ಫೈರ್ ಬಿಫೋರ್ ಇಟ್ ಕ್ಯಾನ್ ಬಿ ಸೋ ಸ್ಟ್ರಾಂಗ್. ಸಿಮಿಲರ್ಲಿ ದಿ ಫರ್ನೆಸ್ ಆಫ್ ಡಿಫಿಕಲ್ಟೀಸ್ ಕ್ಯಾನ್ ಎಲೋನ್ ರಿಪಾರ್ಸ್ ಇಂಡಿವಿಜುವಲ್ಸ್ ಪರ್ಸನಾಲಿಟಿ. ದ ಓ ಶಬ್ದಕ್ಕೆ ಅರ್ಥಕ್ಕೆ ದಿ ಸ್ಟ್ರಾಂಗೆಸ್ಟ್ ಸ್ಟೀಲ್ ಆಸ್ ಪಾಸಸ್ ಟು ದಿ ಆರ್ಟೆಸ್ಟ್ ಫೈರ್ ಬಿಫೋರ್ ಇಟ್ ಕ್ಯಾನ್ ಬಿ ಸೋ ಸ್ಟ್ರಾಂಗ್. ಓ ಸುನೋ ಲೋಯೆ ಅವ್ರ ಸ್ಟೀಲೆ ಲೋಯ ಬನಾನೆಗಳಿಗೆ ಕಮ್ ಆಗ ಚಾಯಿ ಕ್ಯಾ ಸ್ಟೀಲ್ ಬನಾನಕ್ಕೆ ಜಾದಾ ಆಗ ಚಾಯಿ ಇಸ್ಕೆ ಇಲ್ಲಿ ಫರ್ನೆಸ್ ಆಫ್ ಡಿಫಿಕಲ್ಟೀಸ್ ಕ್ಯಾನ್ ಎಲೋನ್ ರಿಪಾರ್ಸ್ ಇಂಡಿವಿಜುವಲ್ಸ್ ಪರ್ಸನಾಲಿಟಿ. ಕೋನು ಕಠಿಣ ಪರಿಶ್ರಮಿಸಿ ಕಾಮ್ ಕರ್ತೆ ಓ ಸಕ್ಸಸ್ ಹೋ ಜಾತೆ ಇಸ್ಕಾ ಮೀನಿಗೆ ಕಠಿಣ ಪರಿಶ್ರಮಿಸಿ ಡೆಡಿಕೇಟ್ ಕರ್ಕೆ
ಸೊ ನಮ್ಮ ಸಂತಲೋಕಿದ್ರ ಬೈಟಿ ಆರು ದಿನ ಸಾಧನ ಕರ್ಕಿ ಅಮ್ ತೀನ್ ಗಂಟೆ ಸೋತೆಯೆ ಓ ಗ ಬಾರಾಸಿ ತೀನ್ ತಕ್ಕೆ ಪೀರ್ ಸಾಧನ ಕರ್ತೆ ಪ್ರವಚನ ಕರ್ತೆ ಕ್ಯಾಶ್ ಅಮರ ಆಧ್ಯಾತ್ಮಿಕ ಸಾಧನ ಕೈನ ಕೈ ಸಾಧನ ಬಡ ವಕೀಲ್ ಹೋನೆಕ್ಕೂ ಕಾಂಟ್ರಾಕ್ಟ್ ಹೋನೆಕ್ಕೂ ಡಾಕ್ಟರ್ ಹೋನೆಕ್ಕೆ ಕೈನ ಕೈ ಬಡ ಸಾಧನ ಚಾಯಿ ನಯ ತು ಸಕ್ಸಸ್ಫುಲ್ ಹೋತಾನೈ ಆರ್ ವಿಚಾರ ಮೇ ಐಸೆ ಸಕ್ಸಸ್ಫುಲ್ ಹೋನೆಕಲಿ ಡೆಡಿಕೇಶನ್ ಚಾಯಿ ಡೆಡಿಕೇಶನ್ ಅಮ್ಮ ಆಧಾ ಆಧಾ ಕರ್ತೆ ಇಸೆ ಸಕ್ಸಸ್ಫುಲ್ ಹೋತೇನೆ ಪೀರ್ ದೂಸರಾ ಕ್ಯಾ ಭಗವಾನ್ ಸಾಕ್ಷಾತ್ ಭಗವತ್ ಪ್ರಾಪ್ತಿ ಕಿಸ್ಕೋ ನೈ ಚಾಯಿ ಸಬ್ ಲೋಕ್ ಭಗವತ್ ಪ್ರಾಪ್ತಿ ಬಾರೇ ಮೇ ಆಸಾ ಕರ್ತೆ ಗುರುಜಿ ಕಾ ದರ್ಶನೀಯ ಗುರುಜಿ ಕಾ ಪೂರ್ಣ ಅನುಗ್ರಹ ಕೇಳಿ ಆಸಾ ಕರ್ತೆ ಪ್ರಭು ಕಾ ಆಶೀರ್ವಾದ ಕೇಳಿ ಆಸಾ ಕರ್ತೆ ಅಪ್ನಾ ಟಿಫಿನ್ ಬಾಕ್ಸ್ ಛೋಟಾ ಹೈ ತೋ ಕ್ಯಾ ಕರ್ನೆ ಟಿಫಿನ್ ಬಾಕ್ಸ್ ಬಡಾ ಹೋನಾ ಚಾಹಿಯೇ ಟಿಫಿನ್ ಬಾಕ್ಸ್ ಬಡಾ ಹೈ ತೋ ಬಡಾ ಚೀಜ್ ಲೇ ಸಕ್ತೆ ಬಡಾ ಚೀಜ್ ಹೈ ಸಮುದ್ರಕ್ಕೆ ಪಾಸ್ ಜಾತೆ ಛೋಟಾ ಬುತ್ತಿ ಲೇಕೆ ಛೋಟಾ ಟಿಫಿನ್ ಬಾಕ್ಸ್ ಲೇಕೆ ಜಾತೆ ಅಪ್ನಾ ಟಿಫಿನ್ ಬಾಕ್ಸ್ ಮೇಲೆ ಕಿತನಾ ಜಾಗ ಹೈ ಉತನಾ ಪಾನಿ ಲೇ ಸಕ್ತೆ ಬರ್ಕೆ ಲೇ ಸಕ್ತೆ ಐಸಾ ಅಮರ ದಿಲ್ ಬಡಾ ಹೋನಾ ಚಾಹಿಯೇ ಶ್ರದ್ಧಾ ಸೇ ಅರೆ ಪೂಂಜಾ ಜಿ ಬೋಲಾ ಮಂಕಾಲ್ ಜಿ ಬೋಯಾ ಸುನೀಲ್ ಜಿ ಬೋಲಾ ಸಬ್ ಲೋಕ್ ಬೋಲೇ ತುಮಾರಾ ದಿಲ್ ಕಾ ಅಂದರ್ ಜಾಗ ಹೋನಾ ಚಾಹಿಯೇ ದಿಲ್ ಕಾ ಅಂದರ್ ಕಮ್ ಜಾಗ ಆಯ್ತು ಸ್ವಾಮೀಜಿ ಕ್ಯಾ ಕರ್ನೆ ಸಂತಲೋ ಕ್ಯಾ ಕರ್ನೆ ಗೊತ್ತಾನೈ ಇಸಿಲಿಯ ಮಾಯಾಸೆ ಪಾರ್ನಾ ಸಕ್ತೆ ಮಾಯಾಸೆ ಬಂದಿತ್ವ ಎಂ ಬಡ ಮಠಾಧೀಶಿಯ ಬ್ರಹ್ಮಾನಂದಿಯ ಚಾರ್ ವೇದ ಜಾನ್ತೆ ಸಬ್ ಸಂಸ್ಕೃತ ಜಾನ್ತೆ ಹಿಂದಿ ಜಾನ್ತೆ ಇಂಗ್ಲೀಷ್ ಜಾನ್ತೆ ಭಗವಾನ್ ಕಾ ಸಾಕ್ಷಾತ್ ಕೇರಿಲೆ ಓ ಜರುತ್ ನೈಯೇ ಓನ್ಲಿ ಮಾನವತಾ ಇನ್ಸಾನ್ ಕಾ ಭಾಷಾ ಚಾಯಿ ಇತನಾ ಈ ಬಸ್ಸೆ ಸುನೋ ಮಾಯಾ ಕಿಸ್ಕೋ ಬಿ ಚೋಡೆ ನೈ ಕಿಸ್ಕೋ ಬಿ ಚೋಡ್ತಾ ನೈ ಧರ್ತಿ ಪರ್ ಕೋನ್ ಕದಮ್ ರಕ್ತೆ ಉಸ್ಕಾ ಊಪರ್ ಮಾಯಾ ಜರೂರಿ ಆಯ್ಗಾ ಉಸ್ಕೋ ಪಾರ್ನಾ ಕೈಸೆ ನಿರಂತರ ಶರಣಾಗತಿ ಪ್ರಭು ಕಾ ಬಾರ ಮೇ ಶರಣಾಗತಿ ಕರ್ತೆ ಕರ್ತೆ ಅಮ್ ಮಾಯಾಸೆ ಪಾರ ಸಕ್ತೆ ಭಗವಾನ್ ಕೈ ಏಕ ವಾಣಿ ಭಗವತ್ ಭಗವದ್ಗೀತಾ ಮೇ ಅನನ್ಯ ಚಿಂತಾಯಂತು ಮಾಂ ಹೇ ಜನ ಪರಿ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯ ಅನನ್ಯ ಮೇರಾ ಚಿಂತನ್ ಕೋನ್ ಕರೆಗೆ ಉಸ್ಕಾ ಯೋಗಕ್ಷೇಮ ದೇಖಭಾಲ್ ಮೈ ಖುದಿ ಕರೋಂಗ ಬತಾಯ ಕೃಷ್ಣಾಜಿನಿ ಮೈ ಅನನ್ಯ ಕರ್ತೆ ನೈ ಪಿರ್ ಮೈ ಚೋಟಾಯೆ ಮೈ ಬಡಾಯೆ ಮೈ ಊಂಚಾಯೆ ಐಸಾ ವೈಸಾ ಓ ರಾಜಕೀಯ ಅಲಗ ಅಲಗ ಭಾವಿಸೆ ಅಮರ ಮನ್ ಊತಲ್ ಪುತಲ್ ಓರೈ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್, ಮಾಜಿ ಸಚಿವ ಸುನೀಲ್ ನಾಯ್ಕ್, ಉತ್ತರ ಭಾರತದಿಂದ ಆಗಮಿಸಿದ ಅಖಾಡ ಸಾಧುಗಳಾದ ವಿದ್ಯಾನಂದ ಮಹಾರಾಜ್, ದೇವಾನಂದ ಸರಸ್ವತಿ ಮಹಾರಾಜ್, ಇಂದ್ರಾನಂದ ಸರಸ್ವತಿ ಮಹಾರಾಜ್, ಭಟ್ಕಳ ನಾಮಧಾರಿ ಸಮಾಜದ ಅಧ್ಯಕ್ಷ ಅರುಣ್ ನಾಯ್ಕ್, ಶಿರಾಲಿ ನಾಮಧಾರಿ ಸಮಾಜದ ಅಧ್ಯಕ್ಷ ಆರ್ ಕೆ ನಾಯ್ಕ್ ಮಾತನಾಡಿದರು. ಸಾರದಹೊಳೆ ಹನುಮಂತ ದೇವಸ್ಥಾನದ ಮೊಕ್ತೇಸರ ಸುಬ್ರಾಯ್ ನಾಯ್ಕ್, ಅಯೋಧ್ಯೆಯ ಕೇಶವಾನಂದ ಸ್ವಾಮೀಜಿ, ಉಡುಪಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜು ಪೂಜಾರಿ ವೇದಿಕೆಯಲ್ಲಿದ್ದರು. ಚಾತುರ್ಮಾಸ ಸಮಿತಿ ಅಧ್ಯಕ್ಷ ಕೃಷ್ಣ ನಾಯ್ಕ ಸರ್ಕೇರಿ ಸ್ವಾಗತಿಸಿದರು. ಸಂಚಾಲಕ ಕೃಷ್ಣ ನಾಯ್ಕ ಶಿರಾಲಿ ವಂದಿಸಿದರು. ಗಂಗಾಧರ ನಾಯ್ಕ, ನಾರಾಯಣ ನಾಯ್ಕ ಕಾರ್ಯಕ್ರಮ ನಿರೂಪಿಸಿದರು. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಜಿಲ್ಲೆಯಿಂದ ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.